ಆತ್ಮೀಯ ಸ್ನೇಹಿತರೆ ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿ ಸೂಚಿಸಿದಂತೆ ಜುಲೈ ತಿಂಗಳಲ್ಲಿ ಶಾಲೆಗಳಲ್ಲಿ ನಡೆಯುವಂತಹ ಚಟುವಟಿಕೆಗಳು ಯಾವುವು ಅನ್ನೋದನ್ನು ನೋಡೋಣ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಪ್ರಾರಂಭವಾದಂತಹ ಜುಲೈ ತಿಂಗಳಲ್ಲಿ ವಾರ್ಷಿಕ ಪಾಠ ಹಂಚಿಕೆ ಯೋಜನೆಯಲ್ಲಿ ನಿಗದಿಪಡಿಸಿದಂತೆ ಶೇಕಡ ಐದನೈದರಷ್ಟು ಪಠ್ಯವಸ್ತು ಬೋಧನೆಯಾಗಬೇಕು ಅಂದರೆ ಈ ತಿಂಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ತರಗತಿಗಳಿಗೆ ಮಾರ್ಗಸೂಚಿಯಲ್ಲಿ ವಾರ್ಷಿಕ ಪಾಠ ಹಂಚಿಕೆ ಯೋಜನೆಯಲ್ಲಿ ಸೂಚಿಸಿದಂತೆ ಶೇಕಡ ಹದಿನೈದರಷ್ಟು ಪಠ್ಯವಸ್ತು ಬೋಧನೆಯನ್ನು ನಿರ್ವಹಿಸುವುದು ಈ ತಿಂಗಳ ಬಹುಮುಖ್ಯವಾದಂತಹ ಚಟುವಟಿಕೆ ಕಳೆದ ತಿಂಗಳಲ್ಲಿ ಜೂನ್ನಲ್ಲಿ ಹತ್ತು ಪರ್ಸೆಂಟ್ ನಿಗದಿಪಡಿಸಿದ್ದರೂ ಜುಲೈ ತಿಂಗಳಲ್ಲಿ ಹದಿನೈದು ಪರ್ಸೆಂಟ್ ಪಠ್ಯವಸ್ತು ಬೋಧನೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿದ್ಯಾರ್ಥಿಗಳಿಗೆ ಆಪ್ತ ಸಮಾಲೋಚನೆ ಕೌನ್ಸಿಲಿಂಗನ್ನು ನಿರ್ವಹಿಸುವುದು ಏನಿದರ ವಿಶೇಷತೆ ಅಂತೇಳಿದರೆ ವಿದ್ಯಾರ್ಥಿಗಳಿಗೆ ತರಗತಿವಾರು ಆಪ್ತ ಸಮಾಲೋಚನಾ ವೇಳಾಪಟ್ಟಿಯನ್ನು ನಿಗದಿಪಡಿಸಿ ತಮ್ಮ ದೈನಂದಿನ ವ್ಯಾಸಂಗಕ್ಕೆ ಪೂರಕ ಸಾಮಗ್ರಿಗಳಾದಂತಹ ಪಠ್ಯಪುಸ್ತಕ ನೋಟ್ಸ್ ಮನೆಗೆಲಸ ಇತರೆ ಸಾಮಗ್ರಿಗಳನ್ನು ತರಗತಿ ವಿಷಯ ಶಿಕ್ಷಕರಿಗೆ ತೋರಿಸುವುದು ತರಗತಿ ವಿಷಯ ಶಿಕ್ಷಕರು ಪರಿಶೀಲಿಸಿ ಅವರ ದೈನಂದಿನ ಸ್ಟಡಿ ಟೈಮ್ ಟೇಬಲ್ ಮನೆಗೆಲಸದ ಬಗ್ಗೆ ಚರ್ಚಿಸಿ ಮಾರ್ಗದರ್ಶನವನ್ನು ನೀಡುವುದು ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿವರವನ್ನು ಚೆಕ್ ಪ್ರತ್ಯೇಕವಾಗಿ ದಾಖಲಿಸಿಕೊಳ್ಳಬೇಕು ಇನ್ನು ಮೂರನೆಯದಾಗಿ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಹೋಬಳಿ ಮಟ್ಟದ ಕ್ರೀಡಾಕೂಟ ಇದು ಸ್ಥಳೀಯವಾಗಿ ಬದಲಾವಣೆ ಸಮೇತ ಆಗುವಂಥ ಸಾಧ್ಯತೆ ಇದೆ ಇನ್ನು ಹೋಬಳಿ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜಿಸುವುದು ಮತ್ತು ಪಾಲ್ಗೊಳ್ಳುವುದು ಶಾಲಾ ಹಂತದಲ್ಲಿ ಈ ಕ್ರೀಡಾಕೂಟಗಳನ್ನು ಮಕ್ಕಳ ಆಯ್ಕೆಯನ್ನು ಮಾಡಿಬಿಟ್ಟು ಮಕ್ಕಳಿಗೆ ಸೂಕ್ತವಾದ ತರಬೇತಿಯನ್ನು ಕೂಡ ಇದೇ ತಿಂಗಳಲ್ಲಿ ನೀಡಬೇಕಾಗಿರುತ್ತೆ ಇನ್ನು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಇದೆ ಇದರ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮ ಪ್ರಾರ್ಥನಾ ಸಮಯವನ್ನು ಮಾತ್ರ ಬಳಸಿಕೊಂಡು ವಿಶ್ವ ಜನಸಂಖ್ಯಾ ದಿನದ ಮಹತ್ವವನ್ನು ತಿಳಿಸುವಂಥದ್ದು ಇನ್ನು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡು ದಿನಗಳಲ್ಲಿ ಅನುಭವ ಹಂಚಿಕೆ ಕಾರ್ಯಾಗಾರ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಪ್ರೋಗ್ರಾಂ ಅಂತ ಕರಿತೀವಿ ಮುಖ್ಯ ಶಿಕ್ಷಕರುಗಳು ತಮ್ಮ ಸಮೀಪದ ಶಾಲೆಗಳ ಆಯ್ದ ವಿಷಯಗಳ ಸಂಪನ್ಮೂಲ ಶಿಕ್ಷಕರನ್ನು ಪರಸ್ಪರ ಶಾಲೆಗೆ ಆಹ್ವಾನಿಸಿಕೊಂಡು ಹೊಸದಾಗಿ ನೇಮಿಸಿಕೊಂಡ ಅನನುಭವಿ ಶಿಕ್ಷಕರೊಂದಿಗೆ ಪರಸ್ಪರ ಅನುಭವ ಹಂಚಿಕೆ ಮಾಡಿಕೊಂಡು ಕ್ಲಿಷ್ಟ ಬೋಧನಾಂಶಗಳ ಕುರಿತು ಮಾರ್ಗದರ್ಶನವನ್ನು ಪಡೆಯುವಂತಹ ಒಂದು ಕಾರ್ಯಕ್ರಮವನ್ನು ಸಮೇತ ಇದೇ ತಿಂಗಳಲ್ಲಿ ತಾವು ಆಯೋಜನೆ ಮಾಡಬೇಕಾಗಿರುತ್ತೆ ಇನ್ನು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಹಳ ಮುಖ್ಯವಾಗಿ ಮೊದಲನೆಯ ರೂಪಣಾತ್ಮಕ ಮೌಲ್ಯಮಾಪನ ಫಾರ್ಮೆಟಿವ್ ಅಸೆಸ್ಮೆಂಟ್ ನಂಬರ್ ಒನ್ ಎಫ್ ಎ ಒನ್ ಅಂತ ಏನು ಕರಿತೀವಿ ಅದು ಕೂಡ ಇದೇ ತಿಂಗಳ ಮೂರನೆಯ ವಾರದಲ್ಲಿ ನಿರ್ವಹಿಸಬೇಕಾಗಿರುತ್ತೆ ಸದರಿ ಮೌಲ್ಯಮಾಪನದ ವಿಶಿಷ್ಟತೆಯನ್ನು ಅರ್ಥೈಸಿಕೊಂಡು ಆಯಾ ವಿಷಯದ ಬೋಧನಾವಧಿಯಲ್ಲಿ ಸದರಿ ಎಫ್ ಎ ಒನ್ ಮೌಲ್ಯಮಾಪನವನ್ನು ಹಮ್ಮಿಕೊಳ್ಳುವುದು ನಿಗದಿತ ಅವಧಿಯಲ್ಲಿ ಈ ಮೌಲ್ಯಮಾಪನ ಪೂರ್ಣಗೊಳಿಸುವುದು ನಂತರ ದೈನಂದಿನ ಪಾಠಗಳು ಮುಂದುವರಿಯುತ್ತವೆ ಎಫ್ ಎ ಒನ್ಗೆ ಯಾವ ಪಾಠಗಳನ್ನು ತಗೋಬೇಕು ಅಂತೇಳಿದರೆ ಹದಿನೈದು ವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿರ್ವಹಿಸಿದಂಥ ಪಾಠ ಬೋಧನೆಗಳನ್ನು ಆಧರಿಸಿ ಎಫ್ ಎ ಒನ್ನನ್ನು ಅನ್ನು ನಿರ್ವಹಣೆ ಮಾಡಬೇಕು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕೇ ಪೋಷಕರ ಬಾರ್ ತಾಯಂದಿರ ಓಪನ್ ಹೌಸ್ ಸಭೆಗಳನ್ನು ಅಂದರೆ ತಾಯಂದಿರ ಸಭೆಗಳು ಮತ್ತು ಪೋಷಕರ ಸಭೆಗಳನ್ನು ಆಯೋಜಿಸಬೇಕು ಪೋಷಕರ ತಾಯಂದಿರ ಸಭೆಯನ್ನು ಕರೆದು ವಿದ್ಯಾರ್ಥಿಗಳ ಎಫ್ ಎವನ್ನು ಆಧರಿಸಿ ಕಲಿಕಾ ಪ್ರಗತಿ ಮತ್ತು ಆಪ್ತ ಸಮಾಲೋಚನಾ ಅಂಶಗಳನ್ನು ಚರ್ಚಿಸುವುದು ಉತ್ತರ ಪತ್ರಿಕೆಗಳನ್ನು ಪ್ರಾಜೆಕ್ಟ್ ವರ್ಕ್ಗಳನ್ನು ಸಿ ಅಡಿ ನಿರ್ವಹಿಸಿದ ಚಟುವಟಿಕೆಗಳ ಪ್ರಗತಿಯನ್ನು ವಿದ್ಯಾರ್ಥಿಗಳಿಗೆ ಪೋಷಕರ ಸಮ್ಮುಖದಲ್ಲಿ ನೀಡಿ ಚರ್ಚಿಸುವುದು ಹಾಗೂ ಮಾದರಿ ಉತ್ತರ ಪತ್ರಿಕೆಗಳನ್ನು ಚಟುವಟಿಕೆಗಳನ್ನು ಪ್ರದರ್ಶಿಸಿ ಪ್ರೇರೇಪಿಸುವುದು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸಿ ಚಟುವಟಿಕೆ ಅನ್ನು ನಿರ್ವಹಿಸುವುದು ಇದರ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಆಯಾ ಮಾಹೆಯಲ್ಲಿ ಮುಕ್ತಾಯವಾದಂತಹ ಪಠ್ಯಾಧಾರಿತ ಚಟುವಟಿಕೆಯನ್ನು ಸಂಘಟಿಸಿ ಚಟುವಟಿಕೆಯ ಬ್ಯಾಂಕ್ ಬ್ಯಾಂಕನ್ನು ನಿರ್ವಹಣೆ ಮಾಡಿ ತರಗತಿವಾರು ವಿಷಯವಾರು ಇದನ್ನು ಸದರಿ ಚಟುವಟಿಕೆಯನ್ನು ಸಿ ಸಿ ಅಡಿ ಕಲಿಕಾ ಪ್ರಗತಿಯನ್ನು ಪ್ರತ್ಯೇಕವಾಗಿ ದಾಖಲಿಸುವುದು ಇದರಿಂದಾಗಿ ಆಯಾ ಮಾಹೆಯ ಬೋಧನಾಂಶಗಳ ಕಲಿಕಾ ಪ್ರಗತಿಯನ್ನು ಪುನರಾವರ್ತನೆಯೊಂದಿಗೆ ವಿಶ್ಲೇಷಿಸಿದಂತಾಗುತ್ತದೆ ಇಷ್ಟು ಬಹುಮುಖ್ಯವಾದಂತಹ ಚಟುವಟಿಕೆಗಳು ಜುಲೈ ತಿಂಗಳಲ್ಲಿ ಶಾಲಾ ಹಂತದಲ್ಲಿ ನಿರ್ವಹಣೆಯಾಗ್ತವೆ ಮುಂದಿನ ತಿಂಗಳ ಇದೇ ರೀತಿ ಚಟುವಟಿಕೆಗಳ ಚಾರ್ಟ್ನೊಂದಿಗೆ ತಮ್ಮನ್ನು ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದಗಳು